ಆತನ ಪರಿಶುದ್ಧ ನಾಮಕ್ಕೆ ಸೋತುಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿಯ ಮಹಾಕೃಪೆಯಿಂದ ಮತ್ತೆ ಈ ವರ್ಷದ ಕೊನೆಯ ತಿಂಗಳಲ್ಲಿ ಈ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮನ್ನು ಕಾಣುವಂತೆ ದೇವರು ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆಮೇನ್. ಈ ಲೈಫ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುತ್ತಿರುವ ಕೇಳುತ್ತಿರುವ ಪ್ರತಿಯೊಂದು ಕುಟುಂಬಗಳನ್ನು ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿಮ್ಮನ್ನು ಹೃದಯ ಅಂತರಾತ್ಮದಿಂದ ನಿಮ್ಮನ್ನು ಶುಭ ಕೋರುತ್ತೇನೆ. ಕರ್ತನಾದ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಕಾರ್ಯಗಳನ್ನು ಈ ತಿಂಗಳು ದೇವರು ಕೊಟ್ಟಂಥ ವಾಗ್ದಾನ ಪ್ರಕಾರ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್, ಹಲ್ಲೆಲೂಯ. ಪ್ರೀತಿಯ ದೇವರ ಮಕ್ಕಳೇ, ನಾನು ಕರ್ತನಲ್ಲಿ ವಿಶ್ವಾಸ ಇಡ್ತಿದ್ದೇನೆ ನೀವು ಎಲ್ಲರೂ ಕ್ಷೇಮವಾಗಿ, ಸಮಾಧಾನವಾಗಿ, ಆರೋಗ್ಯವಾಗಿ, ಸುಕ್ಷೇಮವಾಗಿದ್ದರೆಂಬುದಾಗಿ ನಾನು ಕರ್ತನಲ್ಲಿ ನಂಬುತ್ತಿದ್ದೇನೆ. ಕಾರಣ ಪ್ರತಿ ಮಕ್ಕಳೇ, ಈ ಲೈಫ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಿರುವ, ನೋಡುತ್ತಿರುವ ಪ್ರತಿಯೊಂದು ದೇವರ ಮಕ್ಕಳಿಗೋಸ್ಕರ ನಾವು ಪ್ರತಿದಿನ ನಮ್ಮ ಯೇಸು ಪ್ರೀತಿಸುವ ಪ್ರಾರ್ಥನಾ ಗೋಪುರದಲ್ಲಿ ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ಆದ್ದರಿಂದ ಪ್ರಾರ್ಥನೆ ಕೇಳುವ ಯೇಸು ಸ್ವಾಮಿ ನಿಶ್ಚಯವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಕರ್ತನ ಆಶೀರ್ವದಿಸುವನು. ಆಮೇನ್. ಅದೇ ರೀತಿ ಮಕ್ಕಳೇ, ಈ ಕೆಳಗೆ ಬರುವಂಥ ನಮ್ಮ ಫೋನ್ ನಂಬರ್ಗೆ ನಿಮ್ಮ ವೈಯಕ್ತಿಕ ವಿಜ್ಞಾಪನೆಗಳು, ಪ್ರಾರ್ಥನೆ ವಿಜ್ಞಾಪನೆಗಳು ಯಾವುದಾದ್ರೂ ಇರುವುದಾದರೆ ನೀವು ಫೋನ್ ಮಾಡಿ ನಿಮ್ಮ ವಿಜ್ಞಾಪನೆಗಳನ್ನು ತಿಳಿಸ್ಬೋದು. ನಾವು ಪ್ರಾರ್ಥನೆ ತಂಡವಾಗಿ ನಿಮ್ಮ ಪ್ರಾರ್ಥನೆ ಕಾರ್ಯಗಳಿಗಾಗಿ ಪ್ರಾರ್ಥಿಸಿ ದೇವರು ನಿಶ್ಚಯವಾಗಿ ಪ್ರಾರ್ಥನೆ ಕೇಳುವ ಆತನು. ಪ್ರಾರ್ಥನೆ ಕೇಳಿ ಯೇಸು ಸ್ವಾಮಿ ಅದ್ಭುತಗಳನ್ನು ಮಾಡುವ ಆತನಿದ್ದಾನೆ. ಆಮೇನ್. ಸಿರಿಪಿದ ಮಕ್ಕಳೇ, ಈ ವರ್ಷದ ಕೊನೆಯ ತಿಂಗಳಲ್ಲಿದ್ದೀವಿ. ಇನ್ನು ಕೆಲವೇ ದಿನದಲ್ಲಿ ನಾವು ಹೊಸ ವರ್ಷದಲ್ಲಿ ಕಾಲಿಡಿದಲ್ಲಿದ್ದೀವಿ. ಆಮೇನ್. ಈ ವರ್ಷ ದೇವರು ಆರಂಭದಲ್ಲಿ ಹೇಳಿದ್ರು, ಈ ವರ್ಷ ಆರಂಭಕ್ಕಿಂತ ಅಂತ್ಯ ತುಂಬ ಮೋಸಕರವಾಗಿರ್ತದೆ ಎಂಬುದಾಗಿ. ಪ್ರೀತಿ ಮಕ್ಕಳೇ, ದೇಶದಲ್ಲಿ, ಪ್ರಪಂಚದಲ್ಲಿ ನಡೆಯುವ ಕಾರ್ಯಗಳು ನೋಡುವಾಗ ಅಧಿಕ ಭಯವನ್ನು ಉಂಟು ಮಾಡುವ ಕಾರ್ಯಗಳು ನಾವು ನೋಡ್ತಾ ಇದ್ದೀವಿ. ನಮ್ಮ ಭಾರತ ದೇಶದಲ್ಲಿ, ನಮ್ಮ ರಾಜ್ಯದ ಪಕ್ಕದಲ್ಲಿರುವ ತಮಿಳ್ನಾಡು ಚೆನ್ನೈನಲ್ಲಿ ನೀವು ನೋಡಿರ್ಬೋದು, ಕಳೆದ ಎರಡು ಮೂರು ದಿನಗಳಿಂದ ಅಲ್ಲಿ ಪ್ರೀತಿ ಮಕ್ಕಳೇ ಪ್ರಕೃತಿಯ ಅನೇಕ ಕಾರ್ಯಗಳಿಂದ ಅಲ್ಲಿ ಮಳೆ ಅಧಿಕವಾಗಿ ಪ್ರವಾಹ ಉಂಟಾಗಿ ಅನೇಕರು ಜನ ಅಲ್ಲಿ ಮನೆ, ಆಸ್ತಿ, ವಸ್ತುಗಳನ್ನು, ಅನೇಕ ಕಾರ್ಯಗಳನ್ನು ಕಳೆದುಕೊಂಡು ಅಲ್ಲಿ ಜನ ಊಟ ಇಲ್ಲದೆ, ನೀರಿಲ್ಲದೆ, ಆಹಾರ ಇಲ್ಲದೆ ಕಷ್ಟಪಡೋದನ್ನು ನೋಡ್ತಿದ್ದೀವಿ. ಇದೆಲ್ಲ ನಾವು ನೋಡುವಾಗ ದೇವರ ಬರುವಿಕೆ ಎಷ್ಟು ಸಮೀಪವಾಗಿದೆ, ದೇವರ ಮಕ್ಕಳು ಎಷ್ಟು ದೇವರನ್ನ ಬರುವಿಕೆಯನ್ನು ಸಂಧಿಸುವುದಕ್ಕೆ, ದೇವರ ಬರುವಿಕೆಗೆ ಆಯ್ತ ಪಡುವುದೆಂಬುದನ್ನು ನಾವು ತಿಳಿದುಕೊಳ್ಬೇಕು ಮಕ್ಕಳೇ. ಕಾರಣ, ಎಷ್ಟೋ ಕಾರ್ಯಗಳು ನಮ್ಮ ಕಣ್ಣು ಮುಂದೆ ನಡೀತಿದ್ರು ಕೂಡ, ನಮ್ಮ ಕಣ್ಣು ಮುಂದೆ ನಾವು ನೋಡುತ್ತಿದ್ರು ಕೂಡ, ದೇವರ ಮಕ್ಕಳು ಒಂದು ತಿಳಿವಳಿಕೆ ಇಲ್ಲದೆ, ಒಂದು ಗ್ರಹಿಕೆ ಇಲ್ಲದೆ ಪ್ರೀತಿ ಮಕ್ಕಳೇ ಜೀವಿಸ್ತಿದ್ದಾರೆ. ಲೋಕದ ಜನರಿಗೂ ದೇವರ ಮಕ್ಕಳಿಗೂ ಒಂದು ವ್ಯತ್ಯಾಸವನ್ನು ನೋಡೋಕ್ಕಾಗ್ತಿಲ್ಲ. ಲೋಕದ ಜನ ಇರುವ ರೀತಿಯಲ್ಲಿ ನಾವು ಕೂಡ ದೇವ್ರ ಮಕ್ಕಳು ಈ ಕಡೇ ಕಾಲದಲ್ಲಿ ದೇವರ ಭಯ ಇಲ್ಲದೆ, ಪರಿಶುದ್ಧ ಇಲ್ಲದೆ, ಸಾಕ್ಷಿ ಇಲ್ಲದೆ, ಪ್ರೀತಿ ಮಕ್ಕಳೇ ಪ್ರಾರ್ಥನೆಗಳಿಲ್ಲದೆ, ಆತ್ಮಿಕ ಜೀವನದಲ್ಲಿ ಒಂದು ಅಭಿವೃದ್ಧಿ ಇಲ್ಲದೆ ಜೀವಿಸುತ್ತಿರುವುದನ್ನು ನೋಡ್ತಿದ್ದೀವಿ. ದೇವರ ವಾಕ್ಯ ಹೇಳ್ಪಟ್ಟಿದೆ, ಕಡೇ ದಿನಗಳು ನೋಹವನ್ನ ದಿನಗಳ ರೀತಿಯಲ್ಲಿ ಇರುತ್ತದೆ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ನೋಹ ಯಾವ ರೀತಿ ಕಡೇ ದಿನಗಳಲ್ಲಿ, ಅವನ ದಿನಗಳಲ್ಲಿ ಪಾಪ ಅಧಿಕವಾಗಿತ್ತು, ಅಕ್ರಮಗಳು ಅಧಿಕವಾಗಿತ್ತು, ಜಲಪ್ರಳಯ ಬಂದು ಜನನ ಹೊತ್ಕೊಂಡು ಹೋಗುವವರೆಗೂ ಅವ್ರಿಗೆ ಗೊತ್ತೇ ಆಗಲಿಲ್ಲ. ನೋಹ ಎಷ್ಟು ಎಚ್ಚರಿಸಿದ, ಸುವಾರ್ತೆನ ಸಾರಿದ, ದೇವರ ವಾಕ್ಯವನ್ನು ಎಚ್ಚರಿಕೆನ ಜನರಿಗೆ ಸಾರಿದ, ಆದರೂ ಕೂಡ ಆ ಲೋಕದ ಆಸೆ, ಲೋಕದ ಇಚ್ಛೆ, ಶರೀರದ ಆಸೆಗಳಿಗೆ ಒಳಪಟ್ಟು ಲೋಕದ ಕಾರ್ಯಗಳಿಗೆ ಅವರು ಮುಳುಗೋಗಿ ದೇವರ ಆ ಕೋಪವನ್ನು ತಿಳಿದುಕೊಳ್ಳದೆ ಜಲಪ್ರದಲ್ಲಿ ಅನೇಕ ಜನಗಳು ಮುಳುಗಿ ಹೋಗಿದ್ದನ್ನು, ಸತ್ತು ಹೋಗಿದ್ದನ್ನು ನಾವು ಸತ್ತಲು ಓಡ್ತೇವೆ. ಅದನ್ನೇ ದೇವರು ಪ್ರಬಂಧಕ್ಕೆ ಹೇಳಿದ್ದಾರೆ, ಈ ಕಡೇ ದಿನಗಳಲ್ಲಿ ನೋಹನ ದಿನಗಳ ರೀತಿಯಲ್ಲಿ ಇರುತ್ತೆ ಎಂಬುದಾಗಿ. ಅದರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯ ನೋಡುತ್ತಿರುವ, ಕೇಳುತ್ತಿರುವ ಪ್ರತಿಯೊಂದು ದೇವರ ಮಕ್ಕಳಿಗೆ ಒಂದು ಎಚ್ಚರಿಕೆಯಾಗಿ ಕೊಡುವಂಥ ಸಂದೇಶ, ದೇವರ ಬರುವಿಕೆ ಬಹಳ ಸಮೀಪವಾಗಿದೆ. ಆತನ ಸಂಧಿಸುವುದಕ್ಕೆ ನೀವು ನಾನು ಆಯ್ತ ಪಡಬೇಕು. ನೀನು ನಾನು
ಆಯತಪಡುವುದು ಮಾತ್ರ ಅಲ್ಲ, ನಮ್ಮ ಕುಟುಂಬಗಳನ್ನು, ನಮ್ಮ ಸಭೆಗಳನ್ನು, ನಮ್ಮ ಪಟ್ಟಣಗಳನ್ನು, ನಮ್ಮ ರಾಜ್ಯಗಳನ್ನು, ನಮ್ಮ ದೇಶಗಳನ್ನು ನಾವು ಆಯತಪಡಿಸಬೇಕು. ಇಲ್ಲ ಅಂದರೆ ದೇವರ ಬರುವ ದಿನದಲ್ಲಿ ಸಭೆಗಳು, ಸೇವಕರುಗಳು, ದೇವರ ಮಕ್ಕಳು ದೇವರ ಮುಂದೆ ನಾವು ಲೆಕ್ಕ ಒಪ್ಪಿಸಬೇಕಾಗುತ್ತದೆ. ಅವತ್ತು ಯಾವ ನೆಪಗಳನ್ನು ನಾವು ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಇದು ದೇವರು ನಮಗೆ ಕೃಪೆಯಾಗಿ ಕೊಟ್ಟಿರುವ ಕಾಲವಾಗಿದೆ, ಕೃಪೆಯಾಗಿ ಕೊಟ್ಟಿರುವ ದಿನಗಳಾಗಿದೆ. ಈ ಸಮಯಗಳನ್ನು, ಈ ಕಾಲಗಳನ್ನು ದೇವರ ಮಕ್ಕಳು, ಸೇವಕರು, ಸಭೆಗಳು ವ್ಯರ್ಥ ಮಾಡಿಕೊಳ್ಳಬಾರ್ದು. ಈ ದಿನಗಳನ್ನು, ಈ ಕಾಲಗಳನ್ನು ನಾವು ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ನಾವು ಪ್ರಯೋಜನ ಪಡಿಸ್ಕೊಳ್ಬೇಕು. ಅದು ನಮಗೆ ಆಶೀರ್ವಾದ ಪ್ರತಿ ಮಕ್ಕಳೇ. ಆದ್ದರಿಂದ ನೀವು ನ್ಯೂಸ್ನಲ್ಲಿ ನೋಡಿರ್ಬೋದು, ಪಕ್ಕದ ರಾಜ್ಯ ಚೆನ್ನೈನಲ್ಲಿ ಎಷ್ಟು ಜನ ವೇದನೆ ಪಡ್ತಾ ಇದ್ದಾರಲ್ವಾ, ಕಷ್ಟಪಡ್ತಾ ಇದ್ದಾರಲ್ವಾ, ಜಲದಿಂದ ಎಷ್ಟು ವೇದನೆ ಮುಳುಗಿ ವೇದನೆ ಪಡ್ತಿದ್ದಾರೆ. ಅಂಥವ್ರಿಗಾಗಿ ನಾವು ಪ್ರಾರ್ಥಿಸೋಣ. ದೇವರು ಖಂಡಿತ ನಮ್ಮನ್ನು, ನಮ್ಮ ಕುಟುಂಬವನ್ನು ಆಶ್ರಯಿಸಲಿ. ಚೆನ್ನೈನಿರುವಂಥ ಮಕ್ಕಳಿಗೆ ಒಂದು ಸಹಾಯವನ್ನು ದೇವರು ಉಂಟು ಮಾಡಲಿಪ್ಪಿದ ಮಕ್ಕಳೇ, ಒಂದು ನಿಮಿಷ ಹಾಗೆ ಕಣ್ಮುಚ್ಚಿಕೊಂಡು, ಎಸ್ಸಪ್ಪ ಈ ಲೈವ್ ಟಿ ವಿಯಲ್ಲಿ ಈ ಪ್ರಾರ್ಥನೆ ಸಮಯದಲ್ಲಿ ಯಾರೆಲ್ಲ ದೇವರ ವಾಕ್ಯವನ್ನು ಕೇಳ್ತಿದ್ದಾರೋ, ನೋಡ್ತಿದ್ದಾರೋ, ನಾವೆಲ್ಲ ಏಕ ಮನಸ್ಸಿಂದ ಹೊಂದಾಣಿಕೆಯಿಂದ ನಿಮ್ಮ ಪರಿಶುದ್ಧವಾದ ನಾಮದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ ಸಪ್ಪ. ಇದು ನಮ್ಮ ಪಕ್ಕದ ರಾಜ್ಯದಲ್ಲಿ ಚೆನ್ನೈನಲ್ಲಿ ಮಳೆಯಿಂದ, ಜಲಪ್ರಯದಿಂದ ಜನ ಕಷ್ಟಪಡ್ತಿದ್ದಾರೆ ಸಪ್ಪ. ಮನೆಗಳು ಮುಳುಗೋಗಿದೆ, ವಸ್ತುಗಳು ಮುಳುಗೋಗಿದೆ, ಆಸ್ತಿ ಪಾಸ್ತಿಲಿ ಕಳ್ಕೊಂಡಿದ್ದಾರೆ, ಅನೇಕ ದೇವರೇ ಡಾಕ್ಯುಮೆಂಟ್ಸ್ಗಳನ್ನು ಕಳ್ಕೊಂಡಿದ್ದಾರೆ. ಎಷ್ಟೋ ಜನಕ್ಕೆ ಊಟ ಇಲ್ಲದೆ, ಬಟ್ಟೆ ಇಲ್ಲದೆ, ಅಪ್ಪ ಆಹಾರ ಇಲ್ಲದೆ ಕಷ್ಟಪಡ್ತಿದ್ದಾರೆ ಸಪ್ಪ. ಕರ್ತನೇ ಒಂದು ಅದ್ಭುತ ಮಾಡು ಸ್ವಾಮಿ. ಕರ್ತನೇ ನಿಮ್ಮ ರಕ್ಷಣೆ ಹಸ್ತವನ್ನು ನೀಗಿಸಪ್ಪ. ಕರ್ತನೇ ನಿಮ್ಮ ಹಸ್ತ ರಕ್ಷಣೆ ಹಸ್ತ ಚಾಚಿ ಅವ್ರಿಗೊಂದು ಸಹಾಯವನ್ನು ಮಾಡಬೇಕಂತ ಪ್ರಾರ್ಥಿಸ್ತಾರೆ. ಅವ್ರಿಗೆ ಬೇಕಾದ ಎಲ್ಲ ರಕ್ಷಣೆ ಕೊಟ್ಟು ಸಹಾಯವನ್ನು ಮಾಡಿ ಅವ್ರನ್ನ ಆಶ್ರಯಿಸಿ ರಾಜ್ಯ. ಪ್ರಕೃತಿಯಿಂದ ಯಾವುದೇ ನಾಶ ಮೋಸಗಳು, ಮರಣಗಳು ಉಂಟಾಗದಂತೆ ಸ್ವಾಮಿ ಅವ್ರನ್ನ ಕಾಪಾಡಬೇಕಂತ ಪ್ರಾರ್ಥಿಸ್ತೇನೆ. ಒಂದು ವೇಳೆ ಅವರಲ್ಲಿ ಯಾವುದಾದ್ರೂ ಕುಂದು ಕೊರತೆಗಳು, ಪಾಪಗಳು, ಅಕ್ರಮಗಳು, ಅಶುದ್ಧಗಳು ಇರುವುದಾದರೆ, ನಿಮ್ಮನ್ನು ವೇದನೆ ಪಡಿಸಿದ ಕಾರ್ಯಗಳು, ನಿಮ್ಮನ್ನು ದುಃಖಪಡಿಸಿದ ಕಾರ್ಯಗಳು, ಅಪ್ಪ ನಿಮ್ಮನ್ನು ಕೋಪಪಡಿಸಿದ ಕಾರ್ಯಗಳು ಇರುವುದಾದರೆ ಸ್ವಾಮಿ ಅವ್ರಿಗಾಗಿ ನಾವು ಸಮರ್ಪಣೆ ಕೇಳ್ತಿದ್ದೀವಿ ಸ್ವಾಮಿ. ಕರುಣಿಸಿ ರಾಜ್ಯ, ನಿಮ್ಮ ಕೃಪೆಯನ್ನು ತೋರಿಸಿ ರಾಜ್ಯ. ಚೆನ್ನೈ ಪಟ್ಟಣದಲ್ಲಿರುವ ಎಲ್ಲ ಜನರಿಗೆ ಕರ್ತನ ಕಣ್ಗಳಲ್ಲಿ ಕೃಪೆ ಉಂಟಾಗಲಿ ಸ್ವಲ್ಪ, ರಕ್ಷಣೆ ಉಂಟಾಗಲಿ ಸ್ವಾಮಿ. ನಿಮ್ಮ ಸಹಾಯ ಅವ್ರಿಗೆ ಉಂಟಾಗಬೇಕಂತ ಪ್ರಾರ್ಥಿಸಪ್ಪ. ಯಾವುದೇ ಸಾವು ನೋವುಗಳು, ಬಾಧೆಗಳು ಉಂಟಾಗದಂತೆ ನಿಮ್ಮ ಹಸ್ತವನ್ನು ಚಾಚಬೇಕೆಂದು, ನಿಮ್ಮ ಸಹಾಯವನ್ನು ದಯಪಾಲಿಸಬೇಕೆಂದು ಕರ್ತನಾದ ಯೇಸು ಕ್ರಿಸ್ತವಿ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವನ ತಂದೆಯೇ. ಆಮೇನ್, ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ನಾವು ಅಧಿಕವಾಗಿ ಪ್ರಾರ್ಥಿಸಬೇಕು. ಪರಿಶುದ್ಧ ಆತ್ಮನು ಅನೇಕ ವರ್ಷಗಳಿಂದ ಈ ಲೈಫ್ ಟೀಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಮ್ಮೊಂದಿಗೆ ಮಾತಾಡ್ತಿದ್ದಾರೆ, ನಮ್ಮೊಂದಿಗೆ ಕರ್ತನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ದೇಶಕ್ಕೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ, ನಮ್ಮ ಜನಗಳಿಗೆ ಪ್ರಾರ್ಥನೆ ಅಧಿಕವಾಗಿ ಅವಶ್ಯಕವಾಗಿದೆ. ಆದ್ದರಿಂದ ಪ್ರೀತಿಯ ದೇವರ ಮಕ್ಕಳೇ, ರಕ್ಷಣೆ ಹೊಂದಿರುವ ದೇವರ ಮಕ್ಕಳು, ಸಭೆಗಳು, ದೇವರ ಸೇವಕರುಗಳು ಈ ಕಡೇ ದಿನಗಳಲ್ಲಿ ದೇಶಕ್ಕೋಸ್ಕರ, ಪಟ್ಟಣಗಳಿಗೋಸ್ಕರ, ನಾಶವಾಗುತ್ತಿರುವ ಆತ್ಮಗಳಿಗೋಸ್ಕರ, ನರಕವನ್ನು ನೋಡಿ, ಪಾತಾಳವನ್ನು ನೋಡಿ ಹೋಗುತ್ತಿರುವ ಜನರಿಗೋಸ್ಕರ ಸಭೆಗಳಲ್ಲಿ ಉಪವಾಸ ಕೂಟಗಳನ್ನು ಏರ್ಪಡಿಸಿ, ದೇವರ ಮಕ್ಕಳನ್ನ ಒಂದಾಗಿ ಕೂಡಿಸಿ, ಪೌಳಿಯ ಒಡಕಿನಲ್ಲಿ ನಿಂತು ನಾವು ಪ್ರಾರ್ಥಿಸಬೇಕೆಂಬುದು ದೇವರ ಒಂದು ಚಿತ್ತವಾಗಿದೆ, ದೇವರ ಒಂದು ಕೃಪೆಯಾಗಿತ್ತು. ಮಕ್ಕಳೇ ಒಪ್ಪಿಸಿಕೊಡೋಣ, ಪ್ರಾರ್ಥಿಸೋಣ, ನಮ್ಮ ದೇಶವನ್ನು ದೇವರಿಗೆ ಸ್ವಂತವಾಗಿ ಮಾರ್ಪಡಿಸೋಣ. ಕರ್ತ ನಮ್ಮನ್ನು ಆಶ್ರಯಿಸ್ರಿ. ಸರಿ ಮಕ್ಕಳೇ, ಇವತ್ತು ಕೂಡ ಈ ವರ್ಷದ ಕೊನೆಯ ತಿಂಗಳು ಮಕ್ಕಳೇ, ದೇವರು ಕಳೆದ 11 ತಿಂಗಳು ಜನವರಿ ತಿಂಗಳಿಂದ ಕಳೆದ ನವೆಂಬರ್ ತಿಂಗಳವರೆಗೂ ನಮ್ಮ ಎಲ್ಲರನ್ನ ದೇವರು ಕಣ್ಣಿನ ಗುಡ್ಡೆಯಿಂದ ಕಾಪಾಡಿದ್ದಾರೆ. ಆಮೇನ್. ಬೇಕಾದ ಜೀವವನ್ನು ಕೊಟ್ಟಿದ್ದಾರೆ, ಸೌಖ್ಯವನ್ನು ಕೊಟ್ಟಿದ್ದಾರೆ, ಸಮಾಧಾನವನ್ನು ಕೊಟ್ಟಿದ್ದಾರೆ, ರಕ್ಷಣೆಯನ್ನು ಕೊಟ್ಟಿದ್ದಾರೆ, ಸುಷೇಮನ್ನು ಉಂಟು ಮಾಡಿದ್ದಾರೆ, ನಮಗೆ ಸೌಖ್ಯವನ್ನು, ಬಲವನ್ನು ಅನುಗ್ರಹಿಸಿದ್ದಾರೆ. ಆತನಿಗೆ ಕೋಟಾನುಕೋಟಿ ಸ್ತೋತ್ರವನ್ನು ಸಲ್ಲಿಸಿ ದೇವರ ನಾಮವನ್ನು ಮಹಿಮೆಪಡಿಸೋಣ. ಪ್ರೀತಿ ಮಕ್ಕಳೇ, ಇನ್ನು ಕೆಲವು ದಿನಗಳಲ್ಲಿ 2024 ವರ್ಷ ಹೊಸ ವರ್ಷದಲ್ಲಿ ನಾವು ಕಾಣಲಿದ್ದೇವೆ, ನಾವು ಪ್ರವೇಶಿಸಲಿದ್ದೇವೆ. ಅನೇಕರಿಗೆ ಒಂದು ಸಂದೇಹ, ಒಂದು ಪ್ರಶ್ನೆ, ಒಂದು ಭಯ, ಅಯ್ಯೋ ಈ ವರ್ಷ ನನ್ನ ಜೀವನದಲ್ಲಿ ಕತ್ತಲು,
ಅಯ್ಯು ಈ ವರ್ಷ ನನ್ನ ಜೀವನದಲ್ಲಿ ಅನೇಕ ಸೋಲು ಅನೇಕ ತಡೆಗಳು ಅನೇಕ ವೇದನೆ ವ್ಯಾಧಿನ ಅನುಭವಿಸ್ಬಿಟ್ಟೆ ಹೊಸ ವರ್ಷ ಹೇಗಿರ್ತದೋ ಹೊಸ ವರ್ಷ ನನಗೆ ಇರಲಾಗಿರ್ತದ ಬೆಳಕಾಗಿರ್ತದ ಆಶೀರ್ವಾದನ ನಷ್ಟನ ಎಂಬುದಾಗಿ ಅನೇಕ ಪ್ರಶ್ನೆಗಳು ಈಗಲೇ ಕಾಡತೊಡಗಿದೆ ಪ್ರೀತಿಯ ಸಹೋದರ ಪ್ರೀತಿಯ ಸಹೋದರಿ ಯೇಸುವಿನ ನಾಮದಲ್ಲಿ ನಿಮಗೊಂದು ಮಾತಲಿಕ್ಕೆ ಆಸೆಪಡ್ತಿದ್ದೀನಿ ದೇವರ ಮಕ್ಕಳು ಈ 11 ತಿಂಗಳು ದೇವರು ನಮ್ಮ ಜೀವದಲ್ಲಿ ಮಾಡಿದ ಉಪಕಾರಗಳಿಗಾಗಿ ಆತನು ಮಾಡಿದ ಎಲ್ಲ ಒಳ್ಳೆ ಕಾರ್ಯಗಳಿಗೋಸ್ಕರ ದೇವರ ಮಕ್ಕಳು ಆತನಿಗೆ ಸೋತ್ರ ಬಲಿಯನ್ನು ಆತನಿಗೆ ಕೃತಜ್ಞತೆ ಸ್ತುತಿಯನ್ನು ನಾವು ಸಲ್ಲಿಸುವಾಗ ಯೇಸು ಸ್ವಾಮಿ ಈ ಡಿಸೆಂಬರ್ ತಿಂಗಳು ನಮಗೆ ಕೊಡುವಂಥ ವಾಗ್ದಾನ ಉಪಕಾರಗಳೆಂಬ ಕಿರೀಟಗಳಿಂದ ನಿಮ್ಮನ್ನು ಸಿಂಗರಿಸುವನು ಆಮೇನ್ ಪ್ರೀತಿಯ ಸಹೋದರ ಪ್ರೀತಿಯ ಸಹೋದರಿ ಯೇಸು ಸ್ವಾಮಿ ಈ ಡಿಸೆಂಬರ್ ತಿಂಗಳು ಹೇಳ್ತಿದ್ದಾರೆ ಮಗನೇ ಮಗಳೇ ನಿಮ್ಮ ಎಲ್ಲರನ್ನ ಈ ಡಿಸೆಂಬರ್ ತಿಂಗಳು ಉಪಕಾರಗಳೆಂಬ ಕಿರೀಟದಿಂದ ನಿಮ್ಮನ್ನು ಸಿಂಗರಿಸುವೆನು ಅಂದರೆ ಈ ಡಿಸೆಂಬರ್ ತಿಂಗಳು ಯೇಸುವಿ ನಾಮದಲ್ಲಿ ಹೇಳ್ತಿದ್ದೇನೆ ನಿಮ್ಮ ಜೀವಿತದಲ್ಲಿ ನೀವು ಎದುರು ನೋಡೋದಕ್ಕಿಂತ ಅಧಿಕವಾದ ಉಪಕಾರಗಳನ್ನು ಅದ್ಭುತಗಳನ್ನು ಅತಿಶಯಗಳನ್ನು ಆಶೀರ್ವಾದಗಳನ್ನು ದೇವರು ನಿಮಗೆ ದಯಪಾಲಿಸಿದ್ದಾರೆ ಆಮೇನ್ ಹಾಲೆಲೂಯ ಪ್ರೀತಿಯ ಸಹೋದರ ಪ್ರೀತಿಯ ಸಹೋದರಿ ದೇವರ ಆತ್ಮನು ಕರ್ತನಾದ ಯೇಸು ನಿಮಗೋಸ್ಕರ ಮಾತಾಡ್ತಿದ್ದಾರೆ ನೀವು ದೇವರ ಮಾತಿಗೆ ದೇವರ ವಾಕ್ಯಕ್ಕೆ ದೇವರ ಸಪ್ತಕ್ಕೆ ನೀವು ಕಿವಿಗೊಡುವಾಗ ಆತನ ವಾಕ್ಯವನ್ನು ಕೈಗೊಂಡು ನಡೆಯುವಾಗ ದೇವರು ವಾಕ್ಯದಲ್ಲಿ ವೈರಾಗುಳ್ಳ ದೇವರು ದೇವರು ವಾಕ್ಯದಲ್ಲಿ ಸತ್ಯವಂತನಾಗಿದ್ದಾನೆ ನಂಬಿಗಸ್ತನಾಗಿದ್ದಾನೆ ನೀತಿವಂತನಾಗಿದ್ದಾನೆ ಆತನು ನಮಗೆ ಕೊಡುವ ವಾಗ್ದಾನ ಪ್ರಕಾರ ಈ ತಿಂಗಳು ಪೂರ್ತಿಯಾಗಿ ನಿಮ್ಮ ಜೀವಿತದಲ್ಲಿ ಅಧಿಕವಾದ ಉಪಕಾರಗಳನ್ನು ಅದ್ಭುತಗಳನ್ನು ಅತಿಶಯಗಳನ್ನು ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ಉಂಟು ಮಾಡಿದ್ದಾರೆ ಹೌದು ನಾ ಒಂದು ವಾಕ್ಯ ಅಲ್ಲಿ ಕೀರ್ತನೆ 103 ಅಧ್ಯಾಯ 4 ವಾಕ್ಯದಲ್ಲಿ ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವನು ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಸಿಂಗರಿಸುವನು ಆಗಿದ್ದಾನೆ ಆಮೇನ್ ಹಾಲೆಲೂಯ ಪ್ರೀತಿಯ ಸಹೋದರ ಪ್ರೀತಿಯ ಸಹೋದರಿ ಈ ತಿಂಗಳು ದೇವರು ನಮ್ಮ ಜೀವಿತದಲ್ಲಿ ಉಪಕಾರಗಳೆಂಬ ಅಂದರೆ ಒಳ್ಳೆ ಕಾರ್ಯಗಳು ಆಶೀರ್ವಾದದ ಕಾರ್ಯಗಳು ಅದ್ಭುತವಾದ ಕಾರ್ಯಗಳನ್ನು ಕಿರೀಟಗಳಿಂದ ನಮ್ಮನ್ನು ಸಿಂಗರಿಸುವನಾಗಿದ್ದಾನಂತೆ ಆಮೇನ್ ಒಂದು ವೇಳೆ ಅನೇಕರಿಗೆ ಪ್ರಶ್ನೆ ಎದುರುತ್ತಿರ್ಬೋದು ಅನೇಕರು ಜೀವನದಲ್ಲಿ ನೀವು ವೇದನೆ ಪಟ್ಟು ಕಣ್ಣೀರು ಸುರಿಸ್ತಿರ್ಬೋದು ಈ ವರ್ಷದ ಆರಂಭದಲ್ಲಿ ದೇವರು ಎಷ್ಟು ವಾಗ್ದಾನ ಮಾಡಿದರು ಎಷ್ಟು ನನಗೆ ಪ್ರಾಮಿಸ್ ಮಾಡಿದರು ಆದರೆ 11 ಮುಗಿದೋಯಿತು ವರ್ಷದ ಕೊನೆ ತಿಂಗಳಲ್ಲಿ ಬಂದಿದ್ದೀವಿ ಇನ್ನು ಸ್ವಲ್ಪ ದಿನದೊಳಗೆ ಹೊಸ ವರ್ಷದಲ್ಲಿ ಕಲಿತಿದ್ದೀವಿ ಆದರೆ ದೇವರು ನನಗೆ ಕೊಟ್ಟಂಥ ವಾಗ್ದಾನ ಕೊಟ್ಟಂಥ ಆ ವಾಕ್ಯ ನನ್ನ ಜೀವದಲ್ಲಿ ನೆರವೇರಲಿಲ್ಲವಲ್ಲ ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೆ ಎಷ್ಟೊಂದು ದೇವ್ರ ಮೇಲೆ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೆ ಈ ವರ್ಷ ದೇವ್ರು ನನಗೆ ಈ ಅದ್ಭುತನ ಮಾಡ್ತಾರೆ ಈ ಬಿಡುಗಡೆನ ಮಾಡ್ತಾರೆ ಈ ಕಾರ್ಯದಲ್ಲಿ ಜಯವನ್ನು ಕೊಡ್ತಾರೆ ಈ ಕಾರ್ಯದಲ್ಲಿ ನನಗೆ ಆಶೀರ್ವಾದನ ಕೊಡ್ತಾರೆ ಎಂಬುದಾಗಿ ಆದರೆ ನಾನು ನಂಬಿದ ಕಾರ್ಯಗಳು ಎದುರು ನೋಡಿದ ಕಾರ್ಯಗಳು ನಿರೀಕ್ಷಿಸಿದ ಕಾರ್ಯಗಳು ನನಗೆ ಕೈಗೊಡಲಿಲ್ಲ ಇನ್ನು ಈ 11 ನಡೆದಿರುವಂಥ ಅದ್ಭುತ ಅತಿಶಯಗಳು ಬಿಡುಗಡೆ ಜಯ ಇನ್ನು ಕೆಲವು ದಿನಗಳಲ್ಲಿ ನನಗೆ ಏನು ನಡೀತದೆ ಎಂಬುದಾಗಿ ನೀವು ಪ್ರಶ್ನೆ ಮಾಡುತ್ತಿರ್ಬೋದು ಪ್ರೀತಿಯ ಸಹೋದರ ಪ್ರೀತಿಯ ಸಹೋದರಿ ನಿಮ್ಮನ್ನು ನೋಡಿ ಕರ್ತನೆ ಹೇಳ್ತಿದ್ದಾನೆ ಮಗಳೇ ಮಗನೇ ಈ 11 ನಿನ್ನ ಜೀವಿತದಲ್ಲಿ ನಡೆಯದಿರುವಂಥ ಅದ್ಭುತಗಳು ಅತಿಶಯಗಳು ಆಶೀರ್ವಾದ ಬಿಡುಗಡೆ ಸೌಖ್ಯ ಜಯ ಈ ವರ್ಷದ ಕೊನೆಯ ತಿಂಗಳಲ್ಲಿ ನೀ ನಂಬಿದರೆ ದೇವರ ಮಹಿಮೆ ಕಾಂತ್ಯ ಈ ವರ್ಷದ ಕೊನೆ ತಿಂಗಳಲ್ಲಿ ನಿನಗೆ ಕೊಟ್ಟಂಥ ಮಾತನ್ನು ನೀನು ಕೊಟ್ಟಂಥ ವಾಗ್ದಾನವನ್ನು ನೀನು ನನ್ನ ಮೇಲಿಟ್ಟ ನಂಬಿಕೆಯನ್ನು ನಿರೀಕ್ಷೆಯನ್ನು ನಾನು ನನ್ನ ಮಹಿಮೆಗೋಸ್ಕರ ನಿನಗೆ ಅದ್ಭುತನ ಮಾಡ್ತೀನಿ ಅತಿಶಯವನ್ನು ತೋರಿಸ್ತೀನಿ ನಿನ್ನ ಕಾರ್ಯನ ನಾನು ನೆರವೇರಿಸ್ತೀನಿ ಅದನ್ನೇ ಹೆಸರಿದ್ದಾರೆ ನಿಮ್ಮನ್ನು ಉಪಕಾರಗಳೆಂಬ ಕಿರೀಟದಿಂದ ಸಿಂಗರಿಸುವನಾಗಿದ್ದಾನೆ ಶ್ರೇಷ್ಠ ವರಗಳಿಂದ ನಿನ್ನ ಆಸೆಗಳನ್ನು ಪೂರ್ತಿಗೊಳಿಸುತ್ತಾನೆ ಸಿಸ್ಟರ್ ಬ್ರದರ್
ಈ ತಿಂಗಳು ನಿಮ್ಮ ಆಸೆಗಳನ್ನ ದೇವರು ಪೂರ್ತಿಗೊಳಿಸ್ತಾರೆ, ನಿಮ್ಮ ನಿರೀಕ್ಷೆನ ದೇವರು ನೆರವೇರಿಸ್ತಾರೆ, ನಿಮ್ಮ ನಂಬಿಕೆಯನ್ನು ದೇವರು ಘನಪಡಿಸ್ತಾರೆ. ಆದರೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನಾವು ಮಾಡಬೇಕಾದ ಕಾರ್ಯ ಏನು? ಅದ್ಭುತ ಎದ್ದು ನೋಡ್ತಾ ಇದ್ದೀರಾ? ಅಯ್ಯೋ, ಈ ವರ್ಷ ಮುಗಿಯಕ್ಕೆ ಕೆಲವು ದಿನ ಇದೆ, ನಾನು ಅದ್ಭುತ ಹೊಂದಿಕೊಂಡೆ ಹೊಸ ವರ್ಷದಲ್ಲಿ ಕಾಲಿಡಬೇಕು, ಆಶೀರ್ವಾದ ಹೊಂದಿಕೊಂಡೆ ಹೊಸ ವರ್ಷದಲ್ಲಿ ಕಾಲಿಡಬೇಕು, ಸೌಖ್ಯ ಹೊಂದಿಕೊಂಡೆ ನಾನು ಹೊಸ ವರ್ಷದಲ್ಲಿ ಕಾಲಿಡಬೇಕು, ಈ ಕಾರ್ಯದಲ್ಲಿ ಒಂದು ಜಯ ಒಂದು ಬಿಡುಗಡೆನ ಹೊಂದಿಕೊಂಡೆ ಹೊಸ ವರ್ಷದಲ್ಲಿ ಕಾಲಿಡಬೇಕು, ಈ ವ್ಯಾಧಿಯಿಂದ ಸೌಖ್ಯ ಹೊಂದಿಕೊಂಡೆ ಆರೋಗ್ಯವಂತನಾಗಿ ಹೊಸ ವರ್ಷದಲ್ಲಿ ಕಾಲಿಡಬೇಕು ಆಸೆ ಪಡ್ತಾ ಇದ್ದೀರಾ? ಕರ್ತನೇ ಹೇಳ್ತಿದ್ದಾನೆ, ಮಗನೇ ಮಗಳೇ, ನಿನ್ನ ಆಸೆಗಳನ್ನು ನಾನು ಪೂರೈಸುವ ದೇವರಾಗಿದ್ದೇನೆ, ನಿನ್ನ ಆಸೆಗಳನ್ನು ನೆರವೇರಿಸುವ ದೇವನಾಗಿದ್ದಾನೆ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇಲ್ಲಿ ದಾವಿದರಿಗೆ ದೇವರು ಈ ರೀತಿ ಒಂದು ಉಪಕರಣಗಳೆಂಬ ಕ್ರೀಡದಿಂದ ಸಿಂಗರಿಸಿ ಆತನ ಶ್ರೇಷ್ಠ ವರಗಳಿಂದ ಆತನ ಆಸೆಗಳನ್ನು ಪೂರ್ತಿಗೊಳಿಸಿದನು. ಕಾರಣ ಏನು? ಇಲ್ಲಿ ನೋಡುವಾಗ ಈ ತಿಂಗಳು ಪೂರ್ತಿಯಾಗಿ ನೀವು ಅಧಿಕವಾಗಿ ದೇವರಿಗೆ ಸ್ತೋತ್ರ ಬಲಿಯನ್ನು ಉಪಕಾರ ಸ್ಥಿತಿಗಳನ್ನು ಕೃತಜ್ಞ ಸ್ಥಿತಿಗಳನ್ನು ನೀವು ಸಲ್ಲಿಸುವಾಗ ಸ್ತುತಿಸುವಾಗ ನಿಮ್ಮ ಜೀವಿತದಲ್ಲಿ ನಿಮ್ಮ ಬುದ್ಧಿಗೆ ಎಟ್ಟಕದ ಕಾರ್ಯಗಳನ್ನು ಈ ತಿಂಗಳು ಕರ್ತನು ಮಾಡಲಿದ್ದಾರೆ. ನೋಡಿ ಮಕ್ಕಳೇ, ನೀವು ಕೀರ್ತನೆ 103:2 ಓದಿ ನೋಡುವಾಗ, ಕೀರ್ತನೆ 103:2 ಸ್ಯಾಮ್ಸ್ 103:2 ಅಲ್ಲಿ ಓದುವಾಗ ದೇವರ ವಾಕ್ಯ ಈ ರೀತಿ ಬೆಳೆಪಡಿದೆ, ನನ್ನ ಮನೆಯೇ ಯೆಹೋವನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಅಮ್ಮೇ, ಸಹೋದರ ಸಹೋದರಿ, ದೇವರ ವಾಕ್ಯವನ್ನು ಗಮನಿಸ್ತಾ ಇದ್ದೀರಾ? ಅಲ್ಲಿ ದಾವಿದನು ತನ್ನ ಆತ್ಮವನ್ನು ನೋಡಿ, ತನ್ನ ಮನವನ್ನು ನೋಡಿ ಅವನು ಈ ರೀತಿ ಮಾತಾಡ್ತಿದ್ದಾನೆ, ನನ್ನ ಮನವೇ ಯೆಹೋವನ್ನು ಕೊಂಡಾಡು, ಆತನು ಕರ್ತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ವರ್ಷ ದೇವರು ನಮ್ಮ ಜೀವಿತದಲ್ಲಿ ಎಷ್ಟು ಉಪಕಾರ ಮಾಡಿದ್ದಾರೆ, ಎಷ್ಟು ಅದ್ಭುತಗಳು ಮಾಡಿದ್ದಾರೆ, ಎಷ್ಟು ಆಶೀರ್ವಾದವನ್ನು ನಮಗೆ ದಯಪಾಲಿಸಿದ್ದಾರೆ, ಎಷ್ಟು ಆಪತ್ತುಗಳಿಂದ ಕೇಡುಗಳಿಂದ ವಿಪತ್ತುಗಳಿಂದ ಸೈತನ ಹೋರಾಟದಿಂದ ನಮ್ಮನ್ನು ಬಿಡಿಸಿ ತಪ್ಪಿಸಿ ಕಾಪಾಡಿದ್ದಾರೆ. ನಾವು ಆತನಿಗೆ ಎಷ್ಟು ಸ್ತೋತ್ರ ಸಲ್ಲಿಸಿದ್ರು ಕೂಡ, ಎಷ್ಟು ಉಪಕಾರ ಸ್ಥಿತಿ ಸಲ್ಲಿಸಿದ್ರು ಕೂಡ, ಎಷ್ಟು ನಾವು ಸ್ತುತಿಸಿದ್ರು ಕೂಡ ಆತನ ನಾಮಗೆ ಸಾಕಾಗೋದಿಲ್ಲ. ಅದರದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನಿಮ್ಮ ಆಸೆಗಳು ನೆರವೇರಬೇಕಾದ್ರೆ, ದೇವರ ವಾಗ್ದಾನ ನೆರವೇರಬೇಕಾದ್ರೆ, ಅದ್ಭುತಗಳು ಹೊಂದಿಕೊಂಡು ಆಸೆ ಹೊಂದಿಕೊಂಡು ಹೊಸ ವರ್ಷದಲ್ಲಿ ನೀವು ಪ್ರವೇಶಿಸಬೇಕಾದ್ರೆ ದೇವರು ಕೊಡುವ ಆಲೋಚನೆ, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದೆ ಆತನ ನಾಮವನ್ನು ಕೊಂಡಾಡು, ಆತನ ನಾಮವನ್ನು ಸ್ತುತಿಸಿ. ಈ ಒಳ್ಳೆ ಆತ್ಮಿಕ ಅನುಭವ ಪ್ರೀತಿಯ ಮಕ್ಕಳೇ ದಾವಿದನಲ್ಲಿತ್ತು. ನಮಗೆ ಈ ಅನುಭವ ಇದೆಯಾ? ನೋಡಿ, ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ. ಆಮೇನ್. ಎಷ್ಟು ದೇವರ ಮೇಲೆ ಒಂದು ಕೃತಜ್ಞತೆ ಸ್ತುತಿ ಅವನು ಹೊಂದಿದ ನೋಡಿದ ಮಕ್ಕಳೇ, ತನ್ನ ಆತ್ಮ ನೋಡಿ ಮಾತಾಡ್ತಾನೆ, ನನ್ನ ಮನವೇ ನನ್ನ ಆತ್ಮವೇ, ನೀನು ದೇವರು ಎಷ್ಟು ಉಪಕಾರ ಮಾಡಿದ್ದಾರೆ, ಎಷ್ಟು ಅದ್ಭುತ ಮಾಡಿದ್ದಾರೆ, ಆತನು ಮಾಡಿದ ಉಪಕಾರಗಳಲ್ಲಿ ಅದು ಚಿಕ್ಕದು ದೊಡ್ಡದು ಪಿತೃ ಮಕ್ಕಳೇ, ಅದನ್ನು ಒಂದನ್ನು ಮರಿಬೇಡ. ಕಾರಣ ಪಿತೃ ಮಕ್ಕಳೇ, ಈ ದಾವಿದನ ಜೀವಿತದಲ್ಲಿ ದೇವರು ಅನೇಕ ಉಪಕಾರಗಳು ಮಾಡಿದ್ರು ಪಿತೃ ಮಕ್ಕಳೇ. ಆಮೇನ್, ಹಲ್ಲೆಲೂಯ. ಅದನ್ನು ದಾವಿದನು ಮರೆಯಲಿಲ್ಲ, ಅದನ್ನು ನೆನೆಸಿ ನಾಪಕ ಮಾಡಿಕೊಂಡು ತನ್ನ ಮನವನ್ನು ನೋಡಿ ಹೇಳ್ತಾನೆ, ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದಾವಿದ ಜೀವಿತದಲ್ಲಿ ಮಾಡಿದ ಅದೇ ಉಪಕಾರಗಳನ್ನು ಈ ಡಿಸೆಂಬರ್ ತಿಂಗಳು ಈ ವಾಕ್ಯವನ್ನು ಕೇಳುತ್ತಿರುವ, ನೋಡುತ್ತಿರುವ, ನಂಬುತ್ತಿರುವ, ಸ್ತುತಿಸುತ್ತಿರುವ, ಸೋತಿಸುತ್ತಿರುವ, ಉಪಕಾರವನ್ನು ಸಲ್ಲಿಸುತ್ತಿರುವ ನಿಮ್ಮ ಜೀವಿತದಲ್ಲಿ ಕೂಡ ಈ ತಿಂಗಳು ದೇವರು ಮಹಿಮೆಯಾದ ಕಾರ್ಯಗಳು, ಮಹಿಮೆಯಾದ ಅದ್ಭುತಗಳನ್ನು ದೇವರು ಮಾಡಲಿದ್ದಾರೆ. ನಾವು ಮಾಡಬೇಕು ಒಂದೇ ಕಾರ್ಯ, ದೇವರಿಗೆ ಸ್ತೋತ್ರ ಬಲಿ ಸಲ್ಲಿಸಬೇಕು, ದೇವರಿಗೆ ಸ್ತುತಿಯನ್ನು ಸಲ್ಲಿಸಬೇಕು, ದೇವರಿಗೆ ಉಪಕಾರ ಸ್ತುತಿ ಕೃತಜ್ಞತೆಯನ್ನು ಸಲ್ಲಿಸುವಾಗ ದೇವರು ಈ ತಿಂಗಳು ಅನೇಕ ಉಪಕಾರ ನಮ್ಮ ಜೀವಿತದಲ್ಲಿ ಮಾಡ್ತಾರೆ. ನಮ್ಮನ್ನು ಶ್ರೇಷ್ಠ ವರಗಳಿಂದ ನಮ್ಮ ಆಸೆಗಳನ್ನು
ಪೂರ್ತಿಗೊಳಿಸ್ತಾರೆ. ಆಮೇನ್, ಹಾಲೆಲೂಯ. ಆದರೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ದಾವಿದರಿಗಿದ್ದಂಥ ಅನುಭವ, ಆ ಜೀವಿತ ನಮ್ಮಲ್ಲಿ ಇದೆಯಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇವತ್ತು ಎಷ್ಟೋ ದೇವ್ರ ಮಕ್ಕಳು ಯೇಸು ಸ್ವಾಮಿ ಎಷ್ಟು ಉಪಕಾರ ಮಾಡಿದ್ದಾರೆ, ಎಷ್ಟು ಅದ್ಭುತ ಮಾಡಿದ್ದಾರೆ, ಎಷ್ಟು ಆಸದ ಕೊಟ್ಟಿದ್ದಾರೆ, ಎಷ್ಟು ಆಪತ್ತುಗಳಿಂದ, ಕೇಡುಗಳಿಂದ, ವಿಪತ್ತುಗಳಿಂದ, ನಾಶಗಳಿಂದ, ಸೈತನ ಓಟದಿಂದ ತಪ್ಪಿಸಿ ನಮ್ಮನ್ನು ಕಾಪಾಡಿದ್ದಾರೆ. ಆದರೂ ಎಷ್ಟೋ ದೇವ್ರ ಮಕ್ಕಳು ದೇವರು ಎಷ್ಟು ಅದ್ಭುತ ಮಾಡಿದ್ರು ಕೂಡ, ದೇವರು ಎಷ್ಟು ಉಪಕಾರ ಮಾಡಿದ್ರು ಕೂಡ, ದೇವ್ರು ನನಗೆ ಏನು ಕೊಟ್ಟಿದ್ದಾರೆ, ದೇವ್ರು ನನಗೆ ಏನು ಮಾಡಿಬಿಟ್ರು ಎಂಬುದಾಗಿ ಇವತ್ತು ತುಂಬ ಜನ ದೇವ್ರನ್ನ ದೂಷಣೆ ಮಾಡೋರೇ, ತುಂಬ ಜನ ದೇವ್ರ ಮಕ್ಕಳು ದೇವ್ರನ್ನ ಕೊರತೆ ಇಲ್ಲದ್ರಲ್ಲೇ ಇದ್ದಾರೆ. ಇಲ್ಲ ಮಕ್ಕಳೇ, ಇಲ್ಲ ಸಹೋದರ, ಇಲ್ಲ ಸಹೋದರಿ. ಈ ದಾವಿದಲ್ಲಿದ್ದಂಥ ಅನುಭವ ನಮಗೆ ಬರಬೇಕು. ಇವಾಗಲೂ ಕಾಲ ಏನು ಮಿಂಚು ಹೋಗಿಲ್ಲ, ಇವಾಗಲೂ ದಿನಗಳೇನು ಕೆಟ್ಟು ಹೋಗಿಲ್ಲ, ನಿನ್ನ ಅದ್ಭುತ ನಿನ್ನ ಬಿಟ್ಟು ಇನ್ನು ಹೋಗಿಲ್ಲ, ನೀನು ಎದುರು ನೋಡುತ್ತಿರುವ ಆಶೀರ್ವಾದ ಇನ್ನು ನಿನ್ನ ಬಿಟ್ಟು ಹೋಗಿಲ್ಲ. ದೇವರಿಗೆ ಒಂದು ಕ್ಷಣ ಸಾಕು ನಿನಗೆ ಅದ್ಭುತ ಮಾಡೋದಕ್ಕೆ, ನಿನ್ನ ಆಸೆಗಳನ್ನು ಪೂರ್ತಿಗೊಳಿಸೋದಕ್ಕೆ, ನಿನಗೆ ಜಯವನ್ನು ಕೊಡೋದಕ್ಕೆ, ನಿನ್ನ ಸರಿದಿರುವಂಥ ವ್ಯಾಧಿಗಳನ್ನು ಸೌಖ್ಯಪಡಿಸೋದಕ್ಕೆ ದೇವರಿಗೆ ಕ್ಷಣ ಮಾತ್ರ ಸಾಕು. ಆದರೆ ನಾವು ಉಪಕಾರ ಸುತ್ತಿಯುಳ್ಳರಾಗಿ, ದೇವರ ಮಕ್ಕಳು ಉಪಕಾರ ಸಲ್ಲಿಸುವ ಮಕ್ಕಳಾಗಿ ಮಾರ್ಪಡಬೇಕು. ನೋಡಿ, ಈ ದಾವಿದನಿಗೆ ಎಷ್ಟು ಒಂದು ಒಳ್ಳೆ ಅನುಭವ. ನನ್ನ ಮನವೇ, ಕರ್ತನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರದಲ್ಲಿ ಒಂದನ್ನು ಮರಿಬೇಡ. ಏನು ದಾವಿದನಿಗೆ ಯೇಸು ಸ್ವಾಮಿ ಏನು ಉಪಕಾರ ಮಾಡಿದರು? ಯಾಕೆ ದಾವಿದನು ತನ್ನ ಆತ್ಮವನ್ನು ನೋಡಿ, ತನ್ನ ಮನವನ್ನು ನೋಡಿ ಈ ರೀತಿ ಅವನು ಮಾತಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ, ಪ್ರೀತಿದ ಮಕ್ಕಳೇ, ದಾವಿದ ಜೀವಿತದಲ್ಲಿ ದೇವರು ಅನೇಕ ಉಪಕಾರ ಮಾಡಿದರು. ಅಲ್ಲಿ ಬೈಬಲ್ ಓದುವಾಗ ಅಲ್ಲಿ ವಾಕ್ಯ ಹೇಳ್ತದೆ, ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸಿದನು. ಈ ದಾವಿದನ ಜೀವಿತದಲ್ಲಿ ಎಷ್ಟು ದೇವರಿಗೆ ವಿರೋಧವಾಗಿ ಅಪರಾಧ ಮಾಡಿದ್ದ, ಅಕ್ರಮ ಮಾಡಿದ್ದ, ಪಾಪ ಮಾಡಿದ್ದ, ತಪ್ಪುಗಳನ್ನು ಮಾಡಿದ್ದ, ದೇವರಿಗೆ ಅಸಹ್ಯವಾದ ಕಾರ್ಯಗಳನ್ನು ಮಾಡಿದ್ದ. ಆದರೆ ದಾವಿದನು ಯಾಕೆ ಉಪಕಾರ ಮರೆಯಲಿಲ್ಲ, ಯಾಕೆ ದೇವರನ್ನ ಕೊಂಡಾಡ್ತಾನೆ, ದೇವರಿಗೆ ಸ್ತುತಿಸ್ತಾನೆ, ಸ್ತೋತ್ರ ಮಾಡ್ತಾನೆ ಅಂದರೆ, ಅಲ್ಲಿ ದಾವಿದ ತಾನೆ, ಆತನು ನನ್ನ ಅಕ್ರಮಗಳಲ್ಲ, ನನ್ನ ಅಪರಾಧಗಳಲ್ಲ, ನನ್ನ ಪಾಪಗಳಲ್ಲ, ನನ್ನ ತಪ್ಪುಗಳಲ್ಲ ದೇವರು ಕ್ಷಮಿಸಿದರು. ಆಮೇ, ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ವರ್ಷದಲ್ಲಿ ನಾವು ಕೂಡ ಗೊತ್ತಿದ್ದು ಗೊತ್ತಿಲ್ಲದೆ ಎಷ್ಟು ಪಾಪ ಮಾಡಿದ್ದೀವಿ, ಎಷ್ಟು ತಪ್ಪು ಮಾಡಿದ್ದೀವಿ, ಎಷ್ಟು ಅಕ್ರಮಗಳು ಮಾಡಿದ್ದೀವಿ, ದೇವರಿಗೆ ವಿರೋಧವಾದ ಅಸಹ್ಯವಾದ ಎಷ್ಟು ಅಧರ್ಮಗಳನ್ನು ಅಪರಾಧನ ಮಾಡಿದ್ದೀವಿ. ದೇವರು ಲೆಕ್ಕ ಕೇಳಿದರೆ, ದೇವರು ನೀತಿ ಮಾಡಿದರೆ, ದೇವರು ನ್ಯಾಯ ತೀರಿಸಿದರೆ, ದೇವರು ದಂಡಿಸಿ ಶಿಕ್ಷಿಸಿದರೆ ಯಾರು ಜೀವಂತವಾಗಿರ್ತಿರಲಿಲ್ಲ, ಶ್ರಮಿಸಿದ್ರಲ್ಲ, ಅದಕ್ಕೆ ದೇವರಿಗೆ ಸ್ತೋತ್ರ ಸಲ್ಲಿಸಿದ. ಎರಡನೇದಾಗಿ, ಸಮಸ್ತ ರೋಗಗಳನ್ನು ವಾಸಿ ಮಾಡಿದನು. ಆಮೇನ್, ಪ್ರೀತಿಯ ಸಹೋದರ, ದಾವಿದ ಹೇಳ್ತಾನೆ, ಎಷ್ಟೋ ಬೆಲವೀನಗಳು, ಎಷ್ಟೋ ವ್ಯಾಧಿಗಳು, ಎಷ್ಟೋ ನೋವುಗಳು, ಎಷ್ಟೋ ಮರಣ ಅವಸ್ಥೆಗಳು, ಆದರೆ ಯೇಸು ಸ್ವಾಮಿ ನನಗೆ ಪರಮ ವೈದ್ಯನಾಗಿದ್ದು, ಪರಮ ಡಾಕ್ಟರ್ ಆಗಿದ್ದು, ಯೇಸಪ್ಪ ನನಗೆ ಸುಖಪಡಿಸಿದರು. ವ್ಯಾಧಿ ಬಂತು ಇಲ್ಲ ಅಂತ ಹೇಳಿಲ್ಲ, ನೋವು ಬಂತು ಇಲ್ಲ ಅಂತ ಹೇಳಿಲ್ಲ, ಬೆಲವಿನ ಬಂತು ಇಲ್ಲ ಅಂತ ಹೇಳಿಲ್ಲ, ರೋಗ ಬಂತು ಇಲ್ಲ ಅಂತ ಹೇಳಿಲ್ಲ. ಆದರೆ ನನ್ನ ಕರ್ತನು, ನನ್ನ ದೇವರು ನನಗೆ ಸಮಸ್ತ ರೋಗದಿಂದ ವಾಸಿ ಮಾಡಿದನು. ಆಮೇ, ಮೂರನೇದಾಗಿ, ನನ್ನ ಜೀವವನ್ನು ನಾಶನದಿಂದ ತಪ್ಪಿಸಿದನು. ಹಾಲೆಲೂಯ, ಜೀವವನ್ನು ನಾಶನದಿಂದ. ಪ್ರೀತಿದಿರು ಮಕ್ಕಳೇ, ಅದ್ರ ಸಾಕ್ಷಿ ಹೇಳ್ತಾನೆ, ನನ್ನ ಜೀವವನ್ನು ನಾಶನ, ನನ್ನ ಪ್ರಾಣವನ್ನು. ಅವನಿಗೆ ವಿರೋಧವಾಗಿ ಎಷ್ಟು, ಅವನ ಜೀವಕ್ಕೆ ವಿರೋಧವಾಗಿ ಎಷ್ಟು ಆಪತ್ತುಗಳು, ಕೇಡುಗಳು, ವಿಪತ್ತುಗಳು, ಆದರೆ ದೇವರು ತಪ್ಪಿಸಿದರೆ. ಪ್ರೀತಿ ಮಕ್ಕಳೇ, ನಾನು ಹೇಳ್ತಾನೆ, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಸಿಂಗರಿಸುವೆನು. ದೇವರು ದಾವಿದನಿಗೆ ಕೃಪೆಯನ್ನು ತೋರ್ಪಡಿಸಿದರು. ದೇವರ ಕೃಪೆ ಶಾಶ್ವತವಾದದ್ದು. ಒಂದು ಕಡೆ ದೇವರ ವಾಕ್ಯ ಬಂದಿದೆ, ದಾವಿದನಿಗೆ ಅನುಗ್ರಹಿಸಿದ ಶಾಶ್ವತವಾದ ನಿತ್ಯ ಕೃಪೆಯನ್ನು ನಿಮಗೂ ವಾಗ್ದಾನವಾಗಿ, ಒಡಂಬಡಿಕೆಯಾಗಿ ನಾನು ಪ್ರಾಮಿಸ್ ಮಾಡ್ತೇನೆ. ಹೌದು ಪ್ರೀತಿ ಮಕ್ಕಳೇ, ಈ ದಾವಿದನ ಜೀವಿತದಲ್ಲಿ ದೇವರ ಕೃಪೆ ಅಧಿಕವಾಗಿತ್ತು. ಮಕ್ಕಳೇ, ಆಕಾಶಕ್ಕೆ ಭೂಮಿಗೆ ಎಷ್ಟು ಉನ್ನತವೋ, ಎಷ್ಟು ದೂರವೋ, ಆತನಿಗೆ ಭಯಭಕ್ತರ ಮೇಲೆ ಆತನ ಕೃಪೆ ಅಷ್ಟು ದೊಡ್ಡದಾಗಿದೆ. ಈ ದಾವಿದನಿಗೆ ದೇವರು ಕೃಪೆಯನ್ನು ಅನುಗ್ರಹಿಸಿದರು. ಆಮೇಲೆ ನಿನ್ನ ಆಸೆಗಳನ್ನು ಪೂರ್ತಿಗೊಳಿಸಿದನು.
ಅಮ್ಮೇನ್. ಈ ದಾವಿದನು ಯಾವ ರೀತಿಯೆಲ್ಲ ಆಸೆಪಟ್ಟನೋ ಅದೆಲ್ಲ ನೆರವೇರಿಸಿದನೋ. ಐದನದು ಆತನ ಪಾಪಗಳನ್ನು ತೆಗೆದುಹಾಕಿದನು. ಏಳಪ್ಪಿ ಮಕ್ಕಳೇ, ಕುರಿ ಮೇಯಿಸುತ್ತಿದ್ದ ಮನುಷ್ಯನನ್ನು ದೇವರು ರಾಜನಾಗಿ ಅಭಿಷೇಕಿಸಿದನು. ಅಲ್ಲೆಲೂಯ. ದಾವಿದನ ದೇವರೇ ನಮ್ಮ ದೇವರು. ಇವತ್ತು ಈ ಪ್ರಾರ್ಥನೆ ಸಮಯದಲ್ಲಿ ಒಂದು ತೀರ್ಮಾನ ಮಾಡಿ, ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ, ಈ 11 ತಿಂಗಳು ಯೇಸಪ್ಪ ಎಷ್ಟು ಉಪಕಾರ ಮಾಡಿದ್ದಾರೆ, ಎಷ್ಟು ಅದ್ಭುತ ಮಾಡಿದ್ದಾರೆ, ಎಷ್ಟು ಅತಿಶಯಗಳನ್ನು ತೋರಿಸಿದ್ದಾರೆ, ಎಷ್ಟು ನನಗೆ ಸೌಖ್ಯವನ್ನು, ಬಲವನ್ನು, ಆರೋಗ್ಯವನ್ನು, ನನ್ನ ಜೀವನ ಕಾಪಾಡಿದ್ದಾರೆ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾರೆ, ನನಗೆ ವಿರೋಧವಾಗಿ ಎಷ್ಟು ಆಪತ್ತುಗಳು, ಕೇಡುಗಳು, ನಾಶ ಮೋಸಗಳು ಅದರಿಂದ ನನ್ನ ತಪ್ಪಿಸಿ ಕಾಪಾಡಿದ್ದಾರೆ, ನನ್ನ ಅಗತ್ಯಗಳನ್ನು ಸಂಧಿಸಿದ್ದಾರೆ, ನನ್ನ ಕಣ್ಣೀರನ್ನು ಒರೆಸಿದ್ದಾರೆ, ನನಗೆ ರಕ್ಷಕನಾಗಿ ಜೊತೆಗಿದ್ದಾರೆ. ದೇವರಿಗೆ ಉಪಕಾರ ಸ್ತುತಿ ಸಲ್ಲಿಸುವಾಗ, ದೇವರು ಮಾಡಿದ ಉಪಕಾರ ನೆನೆಸಿ ಆತನ ಕೊಂಡಾಡುವಾಗ, ಮಗಿವೆ ಪಡಿಸುವಾಗ, ಸೋತಿಸುವಾಗ, ಎಸ್ಸಪ್ಪ ಹೇಳ್ತಿದ್ದಾರೆ, ಮಗನೇ ಮಗಳೇ, ಈ ವರ್ಷದ ಕೊನೆ ತಿಂಗಳು, ಈ 11 ತಿಂಗಳು ನೀನು ಎದುರು ನೋಡಿದ ಅದ್ಭುತ ನಡೆದಿರ್ಬೋದು, ಈ ವರ್ಷದ ಕೊನೆ ತಿಂಗಳಲ್ಲಿ, ಕೊನೆ ದಿನಗಳಲ್ಲಿ ನನ್ನನ್ನು ಯಾರು ಅಧಿಕ ಸ್ತುತಿಸ್ತಾರೋ, ಕೊಂಡಾಡ್ತಾರೋ, ನನ್ನ ನಾಮವನ್ನು ಸೋತರಿಸಿ ಮಹಿಮೆಪಡಿಸ್ತಾರೋ, ನಿಮ್ಮ ಜೀವನದಲ್ಲಿ ಶುಭ ಕಾರ್ಯಗಳು, ನಿಮ್ಮ ಜೀವಿತದಲ್ಲಿ ಒಳ್ಳೆ ಕಾರ್ಯಗಳು, ನಿಮ್ಮ ಜೀವಿತದಲ್ಲಿ ಅದ್ಭುತ ಅತಿಶಯ ಆಶೀರ್ವಾದಗಳನ್ನು ದೇವರು ಉಂಟು ಮಾಡಿದ್ದಾರೆ. ದಾವಿದನ ದೇವರೇ ನಮ್ಮ ದೇವರು. ದಾವಿದನು ಯಾಕೆ ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನು ಮಾಡಿದ ಉಪಗಳಲ್ಲಿ ಒಂದನ್ನು ಮರಿಬೇಡ ಅಂತ ಕೈಯಲಕ್ಕೆ ಕಾರಣ ಏನು? ಆತನು ಮಾಡಿದ ಪಾಪಗ ಅಕ್ರಮಗಳನ್ನು, ಅಧರ್ಮಗಳನ್ನು ಸಮಿಸಿದನು, ವ್ಯಾಧಿಗಳನ್ನು ಗುಣಪಡಿಸಿದನು, ಪ್ರಾಣವನ್ನು ನಾಶದ ತಪ್ಪಿಸಿದನು, ಆತನಿಗೆ ಕೃಪೆಯನ್ನು ಅನುಗ್ರಹಿಸಿದನು, ಆತನಿಂದ ಪಾಪಗಳನ್ನು ಪಿತೃಮಕ್ಕಳೇ ನೀಗಿಸಿದನು, ಆತನ ಆಸೆಗಳನ್ನು ನೆರವೇರಿಸಿದನು, ಕುರಿ ಮೇಯಿಸಿದ ಮನುಷ್ಯನ ದೇವರು ರಾಜ್ಯನಾಗಿ ಉನ್ನತಪಡಿಸಿದನು. ಅದೇ ದೇವರು ನೀವು ಸ್ತುತಿಸುವಾಗ, ನೀವು ಆತನ ಉಪಕರಣ ನೆನೆಸಿ ಆತನ ನಾಮವನ್ನು ಕೊಂಡಾಡುವಾಗ, ಆತನಿಗೆ ಸೋತಿಸುವಾಗ, ಆತನಿಗೆ ಕೃತಜ್ಞತೆ ಸಲ್ಲಿಸುವಾಗ, ದೇವರು ನೆನೆಸಿ ನಿಮ್ಮ ಪಾಪಗಳನ್ನು ಈ ವರ್ಷದಲ್ಲಿ ಕ್ಷಮಿಸ್ತಾರೆ, ನಿಮ್ಮ ವ್ಯಾಧಿಗಳನ್ನು ದೇವರು ಗುಣಪಡಿಸ್ತಾರೆ, ನಿಮಗೆ ಕೃಪೆಯನ್ನು ಅನುಗ್ರಹಿಸ್ತಾರೆ, ನಿಮ್ಮ ಪ್ರಾಣವನ್ನು ನಾಶದಿಂದ ತಪ್ಪಿಸುತ್ತಾರೆ, ನಿಮ್ಮನ್ನು ಕರ್ತ ಒಂದು ವೇಳೆ ನೀವು ಕೆಳಗಿನ ಮಟ್ಟದಲ್ಲಿ ಇರಬಹುದು, ಒಳ್ಳೆ ಕೆಲಸ ಇಲ್ಲ, ಒಳ್ಳೆ ಸ್ಥಾನ ಇಲ್ಲ, ಜೀವನದಲ್ಲಿ ನನಗೆ ಉನ್ನತ ಒಂದು ಕಾರ್ಯ ಇಲ್ಲ, ನಿಮ್ಮನ್ನು ಕರ್ತನ ಉನ್ನತಪಡಿಸ್ತಾರೆ, ದೇವರು ನಿಮ್ಮ ಆಸೆಗಳನ್ನು ನೆರವೇರಿಸ್ತಾರೆ, ದೇವರು ನಿಮ್ಮನ್ನು ಕೃಪೆಗಳನ್ನು ತುಂಬಿಸುತ್ತಾರೆ. ಎಷ್ಟು ಜನ ಹೇಳ್ತೀರಾ, ಎಸ್ಸಪ್ಪ ನನ್ನ ಕ್ಷಮಿಸಿಬಿಡು ರಾಜ್ಯ, ನೀನು ಎಷ್ಟು ಅದ್ಭುತ ಮಾಡಿದ್ಯಾ, ನನಗೆ ಜೀವ ಕೊಟ್ಟಿದ್ಯಾ, ಕೃಪೆ ಕೊಟ್ಟಿದ್ಯಾ, ನನ್ನ ಪಾಪಲ ಕ್ಷಮಿಸಿದ್ಯಾ, ನನ್ನ ರೋಗಲ ಗುಣಪಡಿಸಿದ್ಯಾ, ಆದರೂ ಕೂಡ ನಾನು ನಿಮ್ಮನ್ನು ದೂಷಿಸ್ತಾ ಇದ್ದೀನಿ, ಕರ್ತರು ಏನು ಮಾಡಿಬಿಟ್ಟ, ಏನು ಕೊಟ್ಬಿಡ್ತಾ ದೂಷಣೆ ಮಾಡ್ತಿದ್ದೀನಿ, ಇಲ್ಲ ಸ್ವಾಮಿ ಕ್ಷಮಿಸಪ್ಪ, ಇರುವ ಈ ದಿನಗಳಲ್ಲಿ, ಈ ಕೊನೆ ತಿಂಗಳಲ್ಲಿ ನಾನು ಅಧಿಕವಾಗಿ ಸಾಧ್ಯವಾದಷ್ಟು, ಸಮಯ ಸಿಕ್ಕಿದಷ್ಟು ನಿಮ್ಮನ್ನು ಸೋತಿಸ್ತೇನೆ, ನಿಮ್ಮನ್ನು ಸ್ತುತಿಸ್ತೇನೆ, ನಿಮ್ಮ ನಾಮವನ್ನು ಕೊಂಡಾಡುತ್ತೇನೆ, ನಿಮಗೆ ಉಪಕಾರ ಸಲ್ಲಿಸ್ತೇನೆ ಎಂದು ಒಪ್ಪಿಸಿಕೊಡುವಾಗ, ಇವಾಗ ಹೇಳಲ್ಪಟ್ಟ ದಾವಿದರಿಗೆ ಮಾಡಿದ ಅದೇ ಆಶೀರ್ವಾದಗಳನ್ನು, ಕೃಪೆಗಳನ್ನು ನಿಮಗೂ ತೋರ್ಪಡಿಸ್ತಾರೆ. ನೀವು ಆಸೆ ಹೊಂದಿಕೊಂಡೇ ಹೊಸ ವರ್ಷದ ಕಾಲಿಡ್ತೀರಾ? ನೀವು ಸೌಖ್ಯ ಹೊಂದಿಕೊಂಡೇ ಹೊಸ ವರ್ಷ ಕಾಲು ಹೊಡ್ಕೊತೀರಾ? ಅದ್ಭುತಗಳು ಹೊಂದಿಕೊಂಡೇ ಹೊಸ ವರ್ಷ ಕಾಲು ಹೊಂದ್ಕೊತೀರಾ? ನೀವು ಜಯವನ್ನು ಹೊಂದಿಕೊಂಡೇ ಹೊಸ ವರ್ಷ ಕಾಲಿಡ್ತೀರಾ? ಬಿಡುಗಡೆಯನ್ನು ಹೊಂದಿಕೊಂಡೇ ನೀವು ಸಾಕ್ಷಿ ಹೇಳ್ತಾ ಹೊಸ ವರ್ಷ ಕಾಲಿಡ್ತೀರಾ? ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ. ಒಪ್ಪಿಸಿ ಕೊಡ್ತೀರಾ? ನಂಬ್ತೀರಾ? ಕುಟುಂಬವಾಗಿ ಸಮಯ ಸಿಕ್ಕಿದಾಗೆಲ್ಲ ದೇವರ ನಾಮನ ಉಪಕಾರ ನೆನೆಸಿ, ದೇವರೇ ಈ ವರ್ಷ ಪೂರ್ತಿಯಾಗಿ ನನಗೆ ಕೊಟ್ಟಂಥ ಮಾಡಿದಂಥ ವಾಗ್ದಾನಗಳಿಗಾಗಿ, ಆತ್ಮಗಳಿಗಾಗಿ, ಅದಿಸ್ಯಗಳಿಗಾಗಿ, ಸೌಖ್ಯಕ್ಕಾಗಿ, ಪಾಪಶಮನಕ್ಕಾಗಿ, ನನ್ನ ಜೀವನ ಕಾಪಾಡಿದಕ್ಕಾಗಿ, ಪ್ರಾರ್ಥನೆ ಕೇಳಿದಕ್ಕಾಗಿ, ಕಣ್ಣೀರನ್ನು ಒರೆಸಿದಕ್ಕಾಗಿ, ನನ್ನ ಪಾಪದಿಂದ ಕೇಳಿದ ಬಿಡಿಸಿದಕ್ಕಾಗಿ ಸೋತ್ರ ರಾಜ್ಯ, ಸೋತ್ರ ರಾಜ್ಯ, ಕರ್ತನೇ ನಿಮಗೆ ಸೋತ್ರಪ್ಪ ಎಂದು ಒಪ್ಪಿಸಿಕೊಡುವಾಗ, ಸೋತಿಸುವಾಗ ದೇವರು ಉಪಕಾರ ಸ್ತುತಿಗಳಿಂದ ನಿಮ್ಮ ಕಿರೀಟವನ್ನು ಸಿಂಗರಿಸುವನಾಗಿದ್ದಾನೆ, ಶ್ರೇಷ್ಠ ವರಗಳಿಂದ ನಿಮ್ಮ ಆಸೆಗಳನ್ನು ಪೂರ್ತಿಗೊಳಿಸುವನಾಗಿದ್ದಾನೆ. ಒಪ್ಪಿಸಿಕೊಟ್ಟು ಕಣ್ಣು ಪ್ರಾರ್ಥಿಸೋಣ. ನಮ್ಮ ಪ್ರೀತಿಯ ಪರಲೋಕ ತಂದೆ, ನಮ್ಮ ಕರ್ತನಾದ ಯೇಸುವೆ, ಈ ಒಳ್ಳೆ ಸಮಯಗ ಸೋತ್ರಪ್ಪ. ಇದು ಈ ವರ್ಷದ ಕೊನೆ ತಿಂಗಳು ಮೊದಲನೇ ವಾರದಲ್ಲಿ ಸ್ವಾಮಿ, ಈ ಗುರುವಾರ ರಾತ್ರಿ ಸಮಯದಲ್ಲಿ ಎಸ್ಸಪ್ಪ ಈ ವಾಕ್ಯವನ್ನು ಯಾರೆಲ್ಲ ಕೇಳಿ ನಂಬಿ ವಿಧಿರಾಗಿ ಒಪ್ಪಿಸಿಕೊಟ್ಟು ಕುಟುಂಬವಾಗಿ ವೈಯಕ್ತಿಕವಾಗಿ ಸೋತಿಸಲು, ಸ್ತುತಿಸಲು, ಉಪಕಾರ ಸಲ್ಲಿಸಲು ಯಾರೆಲ್ಲ ಒಪ್ಪಿಸಿಕೊಡ್ತಾರೋ ಅವರ ಜೀವಿತದಲ್ಲಿ ಈ ತಿಂಗಳು ಪೂರ್ತಿಯಾಗಿ ಅದ್ಭುತ ನಡೆಯಲಿ ಯೇಸುವಿನ ನಾಮದಲ್ಲಿ.
அதிசயங்கள் நடுவில் இயேசுவின் நாமதலி சௌக்கிய உண்டாகல இயேசுவின் நாமதலி கிருப்பையின் அனுகிரகத்திலே இயேசுவின் நாமதலி கர்த்தனே அவர் ஜீவிதலே உன்னத ஸ்தானக்கே உன்னத பண்ணி கர்த்தனே எல்லா கணசு மகிமைக்கு சரிஸ்தனே ஹிருதய அந்தராத்மா அவரை சுப கொடுத்தனே ஆசீர்வதிசனே இ திங்கள் பூர்த்தியாகி அவர் ஜீவிதலே அற்புதங்களும் அதிசயங்களும் உபகாரங்களும் நடித்தலே சுவாமி நம்ம நாம மாத்திரமே பள்ளி நம்ம ஜீவல தந்தையே ஆமேன் ஆமேன் பிரீத்தி தேர் மக்களே கத்தன மந்திக்கு மாத்திரிதாரே சூத்திர மடனா சுத்திசனா அது நாமனா கொண்டாடனா அத்தனு மாணத உப்பகல் நினைசி தேவன மயப்படுத்தினா கர்த்தனி திங்கள் பூர்த்தியாகி நம்ம ஜீவந்தலி அதிசயங்களனா அற்புதங்களனா ஆரோக்கியமன்னா விடுகடை என்ன ஜெயமன்னா கர்த்தனை அனுகிரசி சாட்சியொந்திக ஒச வருஷத்தில் பேசுவதே கிருப்பையன்னு அனுகிரசுவாகலே ஆமே God bless you.